ಹಾಯ್ ರೀ ಎಲ್ಲರಿಗೂ ನಮಸ್ತೆ ಇವತ್ತಿನ ಆಂಜನೇಯ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಕ್ಲಾಸ್ ಒಳಗೆ ನಾವು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಯಾವ್ಯಾವ ಇದಾವೆ ಸೆಪ್ಟೆಂಬರ್ 29 ಮತ್ತು 30 ತನಕ ಎಕ್ಸಾಮ್ ರಿಲೇಟೆಡ್ ಯಾವ್ಯಾವ ಇದಾವಲ್ಲ ಎಕ್ಸಾಮ್ ಭಾರಿ ಇಂಪಾರ್ಟೆಂಟ್ ಇದ್ದಿದ್ದು ಕರೆಂಟ್ ಅಫೇರ್ಸ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ ಪಿನಾಕ್ ರಾಕೆಟ್ ದೇಶೀಯ ಪಿನಾಕ್ ರಾಕೆಟನ್ನು ಭಾರತ ಯಾವ ದೇಶಕ್ಕೆ ಮಾರಾಟ ಮಾಡಿದೆ ಈ ಮೊದಲು ಪಿನಾಕ ರಾಕೆಟ್ ಅಂದರೆ ಏನಂತ ನೀವು ತಿಳ್ಕೊರಿ ಪಿನಾಕ ಮಲ್ಟಿ ಬ್ಯಾರೆಟ್ ರಾಕೆಟ್ ಲಾಂಚರ್ ಇದೊಂದು ಏನಂದರೆ ಪಿನಾಕ ರೀ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಇದು ಹಾರಾಟದ ಎತ್ತರ 40 ಕಿಲೋಮೀಟರ್ ಐತಿ 25 ಮೈಲಿ ಪಿನಾಕ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದವರು ಯಾರಂದ್ರೆ ರೀ DRDO ಅಭಿವೃದ್ಧಿಪಡಿಸಿದಾರೆ ಇದು 44 ಸೆಕೆಂಡ್ದಾಗ 12 ರಾಕೆಟ್ ಸಾಲುಗಳನ್ನ ಹಾರಿಸ್ಬೋದು ಸಾಲು ಅಂದರೆ ಇಲ್ಲಿ ಹಾರತ್ತಲ್ಲ ರೀ ಇದೇ ಸಾಲು ಇದರ ಪ್ರಧಾನ ಕಚೇರಿ DRDO ಭವನ ನವದೆಹಲಿಯೊಳಗೈತ್ರಿ ಸ್ಥಾಪನೆ 1958 ಆಗೈತಿ ಈ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ದೇಶೀಯ ಪಿನಾಕ್ ರಾಕೆಟನ್ನು ಭಾರತ ಅರ್ಮೇನಿಯಾ ದೇಶಕ್ಕೆ ಮಾರಾಟ ಮಾಡ್ತೈತೆ ನೋಡ್ರಿ ಅರ್ಮೇನಿಯಾ ಶಸ್ತ್ರಾಸ್ತ್ರಗಳನ್ನು ಪೂರೈಸೋಕ್ಕೆ ಭಾರತ ಮುಂದಾಗಿದೆ ಇದನ್ನು ನೆರೆಯ ರಾಷ್ಟ್ರ ಅಜರ್ಬೈಜಾನ್ ಯಾವುದರ ನೆರೆಯ ರಾಷ್ಟ್ರ ರೀ ಅರ್ಮೇನಿಯಾ ಅಜರ್ಬೈಜಾನ್ ಎರಡೂ ನೆರೆಹೊರೆಯ ರಾಷ್ಟ್ರಗಳಿರುವಲ್ಲ ಗಡಿ ಸಂಘರ್ಷವನ್ನು ಎದುರಿಸ್ತಿರುವ ಹೊತ್ತಲ್ಲೇ ಭಾರತ ಈ ಮಾರಾಟಕ್ಕೆ ಮುಂದಾಗಿರುವುದು ತುಂಬ ಮಹತ್ವ ಪಡೆದುಕೊಂಡಿದೆ ಇಲ್ಲೇ ನೋಡ್ರಿ ಇದು ಅರ್ಮೇನಿಯಾ ರೀ ಇದು ಅಜರ್ಬೈಜಾನ ಇದು ಗಡಿ ಏನೈತಲ್ರಿ ಇದೆ ಈ ನಾಗೋರ್ನು ಕರಾಬಕ್ ಅಂತ ಒಂದು ಗಡಿ ಪ್ರದೇಶ ರೀ ಈ ಗಡಿ ಪ್ರದೇಶದ ವಿವಾದ ಐತ್ರಿ ಅದಕ್ಕೆ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ದೇಶೀಯವಾಗಿ ನಿರ್ಮಿಸಿದ ಈ ಪಿನಾಕ್ ರಾಕೆಟನ್ನು ಬೇರೆ ದೇಶಕ್ಕೆ ಮಾರಾಟ ಮಾಡುತ್ತಿರು ಇದು ಫಸ್ಟ್ ಟೈಮ್ ಭಾರತದವ್ರು ಇದು ಫಸ್ಟ್ ಟೈಮ್ ಬೇರೆ ರಾಷ್ಟ್ರಕ್ಕೆ ಒಂದು ರಾಕೆಟನ್ನು ಕೊಡತ್ತಿರ ಅಂದರೆ ಇದು ಫಸ್ಟ್ ಟೈಮ್ ಮಾರಾಟ ಮಾಡುತ್ತಾರೆ ಅಂದಾಗ ಅರ್ಮೇನಿಯಾ ಒಂದು ಕ್ರಿಶ್ಚಿಯನ್ ಮೆಜಾರಿಟಿ ದೇಶ ಮುಸ್ಲಿಂ ರಾಷ್ಟ್ರ ಯಾವುದಂದ್ರೆ ಅಜರ್ಬೈಜಾನ್ ಜೊತೆಗೆ ಯಾವಾಗಲೂ ಗಡಿ ಸಂಘರ್ಷ ಎದುರಿಸುತ್ತಿದೆ ಈ ಎರಡೂ ದೇಶಗಳ ಜಗಳಕ್ಕೆ ಕಾರಣವಾಗಿದ್ದು ನಾಗೋರ್ನೋ ಕಾರಾಬಾಗ್ ಯಾವಾಗ ಹೇಳಿದ್ನಲ್ರಿ ಇಲ್ಲಿ ಗಡಿ ಪ್ರದೇಶ ರೀ ನಾಗೋರ್ನೋ ಕಾರಾಬಾಗ್ ಅನ್ನೋ ಭೂಪ್ರದೇಶ ಈ ಇಬ್ಬರ ಜಗಳ ಅಂದರೆ ಇವೆರಡೂ ರಾಷ್ಟ್ರಗಳ ಜಗಳ ಜಗತ್ತಿನಲ್ಲಿ ರಾಜಕೀಯ ಚಿತ್ರಣಕ್ಕೆ ಒಂದು ರೀತಿ ವಿರೋಧ ಭಾಸದಂತೆ ಕಂಡು ಬರ್ತಿದೆ ಯಾಕಪ್ಪ ಅಂದರೆ ಈ ಜಗಳದಾಗ ಅರ್ಮೇನಿಯಾ ಪರ ರಷ್ಯಾ ಅಮೇರಿಕಾ ಇರಾನ್ಗಳಿದ್ರೆ ಅದೇ ಅಜರ್ಬೈಜಾನ್ ಜೊತೆ ಇಸ್ರೇಲ ಟರ್ಕಿಗಳಿವೆ ಅಮೇರಿಕಾ ಹಾಗೂ ಇರಾನ್ಗಳು ಒಂದು ಕಡೆ ಟರ್ಕಿ ಮತ್ತು ಇಸ್ರೇಲ್ ಇನ್ನೊಂದು ಕಡೆ ಹೀಗಾಗಿ ಇಬ್ಬರ ಜಗಳ ಪ್ರಸ್ತುತ ಜಾಗತಿಕ ರಾಜಕೀಯದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ನೆಕ್ಸ್ಟ್ ದೇಶದ ನೂತನ ಅಟಾರ್ನಿ ಜನರಲ್ ಆಗಿ ಯಾರು ನೇಮಕವಾಗಿದ್ದಾರೆ ದೇಶದ ನೂತನ ಅಟಾರ್ನಿ ಜನರಲ್ ಆಗಿ ವೆಂಕಟರಮಣಿ ಅವರು ಆಯ್ಕೆಯಾಗಿದ್ದಾರೆ ದೇಶದ ನೂತನ ಅಟಾರ್ನಿ ಜನರಲ್ ಆಗಿ ಹಿರಿಯ ವಕೀಲ ವೆಂಕಟರಮಣಿ ಅವರನ್ನು ನೇಮಕ ಮಾಡಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸೈತಿ ಸದ್ಯ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸಿದರು ಕೆ ವೇಣುಗೋಪಾಲ್ ಅಧಿಕಾರ ಓದಿ ನಾಳೆ ಅಂದರೆ ಸೆಪ್ಟೆಂಬರ್ 1 ಮುಕ್ತಾಯವಾಗಲಿದೆ ಇವರ ನಂತರ ವೆಂಕಟರಮಣಿ ಅಧಿಕಾರ ವಹಿಸಿದ್ದಾರೆ ಅಂದಹಾಗೆ ಈ ಸ್ಥಾನವನ್ನು ಮಾಜಿ ಅಟಾರ್ನಿ ಜನರಲ್ ಆಗಿದ್ದ ಮುಕುಲ್ ರೋಹಟಗಿ ವಹಿಸಿಕೊಳ್ಳಲು ಅಂತ ಕೇಂದ್ರ ಸರ್ಕಾರ ಪ್ರಸ್ತಾಪ ಇಟ್ಟಿತ್ತು ಬಟ್ ಸ್ವತಃ ರೋಹಟಗಿ ಅವರು ಇದನ್ನು ತಿರಸ್ಕಾರ ಮಾಡಿದರು ನೆಕ್ಸ್ಟ್ ಭಾರತದ ಗಾನ ಕೋಗಿಲೆ ಅಂತಾನೆ ಪ್ರಸಿದ್ಧಿಯಾಗಿದ್ದ ಲತಾ ಮಂಗೇಶ್ಕರ್ ಅವರ ಗೌರವಾರ್ಥವಾಗಿ 40 ಅಡಿ ಎತ್ತರದ ವೀಣೆಯನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಇದನ್ನ ಉತ್ತರ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಭಾರತದ ಗಾನ ಕೋಗಿಲೆ ಅಂತಾನೆ ಪ್ರಸಿದ್ಧ ಆಗಿದ್ದ ಲತಾ ಮಂಗೇಶ್ಕರ್ ಅವರ ಗೌರವಾರ್ಥವಾಗಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ 40 ಅಡಿ ಎತ್ತರದ ವೀಣೆಯನ್ನು ನಿರ್ಮಿಸಲಾಗಿದೆ 14 ಟನ್ ತೂಕದ ಈ ವೀಣೆಯನ್ನು ಲತಾಜಿಯವರ 93ನೇ ಜನ್ಮದಿನದ ಅಂದರೆ ಇಂದು ಪ್ರಧಾನ ಮೋದಿ ವರ್ಚುವಲ್ ಆಗಿ ಲೋಕಾರ್ಪಣೆ ಮಾಡಲಿದ್ದಾರೆ ಯೋಗಿ ಆದಿತ್ಯನಾಥ್ ಇರ್ತಾರೆ ಅಂದಾಗಿ ಈ ವೀಣೆಯನ್ನು ಪದ್ಮಶ್ರೀ ಪುರಸ್ಕೃತ ರಾಮ್ ಸುತಾರ್ ಅವರು ಮಾನ್ಯ ಪದ್ಮಶ್ರೀ ಪುರಸ್ಕೃತ ಯಾರಾದ್ರಲ್ಲಿ ಪ್ರಶಸ್ತಿ ಸಿಕ್ತಲ್ಲ ರಾಮ್ ಸುತಾರ್ ಅವರ ಮಾಡ್ಯಾರಂತ್ರಿ ಇದನ್ನು ತಯಾರಿಸೋಕೆ 2 ತಿಂಗಳ ಟೈಮ್ ತೆಗೆದುಕೊಂಡಾರೆ ನೆಕ್ಸ್ಟ್ ಕುಶಿಯಾರ ನದಿ ಯಾವ ದೇಶದಲ್ಲಿ ಹರಿಯುತ್ತದೆ ಕುಶಿಯಾರ ನದಿ ಯಾವ ದೇಶದಲ್ಲಿ ಹರಿಯುತ್ತದೆ ಕುಶಿಯಾರ ನದಿ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಹರಿಯುತ್ತದೆ ಬಾರಾಕ್ ನದಿಯ ಉಪನದಿ ರೀ ಕುಶಿಯಾರ್ ನದಿ ಕುಶಿಯಾರ್ ನದಿಯಿಂದ ಭಾರತ ಮತ್ತು ಬಾಂಗ್ಲಾದೇಶ ತಲಾ 153 ಕಿಸೆಗಳಷ್ಟು ನೀರನ್ನು ಹಿಂಪಡೆಯುವ ತಿಳುವಳಿಕೆ ಪತ್ರಕ್ಕೆ ಇತ್ತೀಚೆಗೆ ಸಂಪುಟದಲ್ಲಿ ಅನುಮೋದನೆ ನೀಡಿದೆ ಕುಶಿಯಾರ ನದಿಯು ಬರಾಕ್ ನದಿಯ ಉಪನದಿ ಅದು ಅಸ್ಸಾಂ ಮೂಲಕ ಹರಿಯುತ್ತದೆ ಮತ್ತು ಬಾಂಗ್ಲಾದೇಶಕ್ಕೆ ಹರಿಯುತ್ತದೆ ಹರಿದೆಲ್ಲ ಹೋಗುತ್ತಂದ್ರೆ ರೀ ಬಂಗಾಲ್ ಕೊಳಗಿ ಬೇ ಆಫ್ ಬಂಗಾಲ್ ಕೊಕ್ಕದ್ರಿ ಬೇ ಆಫ್ ಬಂಗಾಲ್ ಅಸ್ಸಾಂದಿಂದ ಹಂಗೆ ಹರಿದು ಬಂದು ಬಾಂಗ್ಲಾದೇಶ ರೀ ಇದ ಬಂಗಾಲ್ ಕೊಳ್ಳಿ ರೀ ನೆಕ್ಸ್ಟ್ ವಿಶ್ವ ಹಸಿರು ಆರ್ಥಿಕ ಶೃಂಗಸಭೆ ಯಾವ ಸ್ಥಳದಲ್ಲಿ ನಡೆಯಿತು ವಿಶ್ವ ಹಸಿರು ಆರ್ಥಿಕ ಶೃಂಗಸಭೆ UAE ನಡೀತು UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಕೇಂದ್ರ ಸಚಿವರು UAE ದುಬೈನಲ್ಲಿರುವ WGS ವರ್ಲ್ಡ್ ಗ್ರೀನ್ ಎಕನಾಮಿಕ್ ಸಮಿಟ್ನಲ್ಲಿ ಹಸಿರು ಆರ್ಥಿಕತೆಗಾಗಿ ಸಚಿವರು ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ್ದರು UAE ನೇತೃತ್ವದಲ್ಲಿ WGES ಹಸಿರು ಆರ್ಥಿಕತೆಯ ಪ್ರಮುಖ ಜಾಗತಿಕ ವೇದಿಕೆಗಳಲ್ಲಿ ಒಂದಾಗಿದೆ ಜಾಗತಿಕ ಹಸಿರು ಆರ್ಥಿಕತೆ ಮತ್ತು ಸುಸ್ಥಿರತೆಯ ಕಾರ್ಯಸೂಚಿಯನ್ನು ಮುನ್ನಡೆಸಲು ನೇರವಾಗಿ ಗಮನ ಹರಿಸಲು ವಿಶ್ವದಾದ್ಯಂತ ನಿರ್ಣಾಯಕ ವಲಯಗಳಲ್ಲಿ ವಿಶ್ವ ದರ್ಜೆಯ ತಜ್ಞರನ್ನು ಒಟ್ಟುಗೂಡಿಸುತ್ತದೆ
ವರ್ಲ್ಡ್ ಗ್ರೀನ್ ಎಕಾನಮಿ ಶೃಂಗಸಭೆ ಇದು ಸುಸ್ಥಿರ ಭವಿಷ್ಯವನ್ನು ತಲುಪಿಸಲು ಮತ್ತು ಕ್ರಿಯೆಯನ್ನು ವೇಗವರ್ಧಿಸುವ ಗುರಿಯನ್ನು ಹೊಂದಿದೆ. ಬಿ ಸಿ ಸಿ ಐ ಅಧ್ಯಕ್ಷ ಮತ್ತು ಮಾಜಿ ಭಾರತೀಯ ಕ್ರಿಕೆಟ್ ತಂಡದ ನಾಯಕ ಸೌರವ್ ಗಂಗೂಲಿ ಅವರು ಯಾವ ರಾಜ್ಯದಲ್ಲಿ ನೋ ಟು ಡ್ರಗ್ಸ್ ಅಭಿಯಾನವನ್ನು ಅನಾವರಣಗೊಳಿಸಿದರು? ಇದರ ಉತ್ತರ ಕೇರಳ. ಕೇರಳ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿರ್ಬೇಕ್ರಿ. ಕೇರಳ ಒಳಗಡೆ ಚರೈ ಬೀಚ್ ಅಂತ ಐತಿ, ಪೆರಿಯಾರ್ ನದಿಯ ಮೇಲೆ ಇಡುಕ್ಕಿ ಅಣೆಕಟ್ಟು ಅಂತ ಐತಿ, ಪಂಬಾ ನದಿ ಐತಿ, ಕೊಮರ್ಗುಂ ರಾಷ್ಟ್ರೀಯ ಉದ್ಯಾನವನ ಐತಿ, ಆನಮುಡಿ ಶೋಲಾ ರಾಷ್ಟ್ರೀಯ ಉದ್ಯಾನವನ, ಎರ್ವಿಕುಲಂ ರಾಷ್ಟ್ರೀಯ ಉದ್ಯಾನ, ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಕೇರಳ. ಇಲ್ಲಿ ಸೈಲೆಂಟ್ ವ್ಯಾಲಿ ಇಲ್ಲಿ ಐತ್ರಿ. ಅಕಸ್ಮಾತ್ ಎಕ್ಸಾಮ್ದಾಗ ಫ್ಲವರ್ ವ್ಯಾಲಿ ಅಂತ ಏನಾದ್ರು ಕೇಳಿದ್ರೆ ಇದು ಉತ್ತರಾಖಂಡದಾಗೈತ್ರಿ. ನೆಕ್ಸ್ಟ್, ಯಾವ ಬ್ಯಾಂಕ್ ಹೈದರಾಬಾದ್ನಲ್ಲಿರುವ ಸೈಬರ್ ಸೆಕ್ಯೂರಿಟಿ ಸೆಂಟರ್ ಆಫ್ ಎಕ್ಸಲೆನ್ಸ್ ತನ್ನಲ್ಲಿ ತನ್ನ ಎಥಿಕಲ್ ಹ್ಯಾಕಿಂಗ್ ಲ್ಯಾಬ್ ಅನ್ನು ಉದ್ಘಾಟಿಸಿದೆ? ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಹೈದರಾಬಾದ್ನಲ್ಲಿರುವ ಸೈಬರ್ ಸೆಕ್ಯೂರಿಟಿ ಸೆಂಟರ್ ಆಫ್ ಎಕ್ಸಲೆನ್ಸ್ನಲ್ಲಿ ತನ್ನ ಎಥಿಕಲ್ ಹ್ಯಾಕಿಂಗ್ ಲ್ಯಾಬ್ ಅನ್ನು ಉದ್ಘಾಟಿಸಿದೆ. ಮೂರನೇ ವಂದೇ ಭಾರತ್ ರೈಲನ್ನು ಪ್ರಧಾನಿ ಯಾವ ಸ್ಥಳದಲ್ಲಿ ಪ್ರಾರಂಭಿಸಿದ್ದಾರೆ? ಇದರ ಉತ್ತರ ಗಾಂಧಿನಗರ್. ಗಾಂಧಿನಗರದಿಂದ ಮುಂಬೈ ತನಕ ಮೂರನೇ ವಂದೇ ಭಾರತ್ ರೈಲನ್ನು ಪ್ರಧಾನಿಯವರು ಪ್ರಾರಂಭಿಸಲಿದ್ದಾರೆ. ಗುಜರಾತ್ ಬಗ್ಗೆ ಸ್ವಲ್ಪ ಗೊತ್ತಿಲ್ಲರಿ. ಸೋಮನಾಥ ದೇವಾಲಯ ಐತಿ, ದ್ವಾರಕಾ ದೇವಾಲಯ, ತೋಲ್ ಲೇಕ್ ಜೌಗು ಪ್ರದೇಶ ಐತ್ರಿ ಅಂದ್ರೆ ವೆಟ್ಲ್ಯಾಂಡ್, ಅಟಲ್ ಬ್ರಿಡ್ಜ್ ಐತಿ, ಇದರಿಂದ ಗುಜರಾತ್ ರಾಜ್ಯದಂಡ ಇರುತ್ತೆ, ಗರ್ಭಾನ್ ಇರುತ್ತೆ. ಆಪರೇಷನ್ ಗರುಡ ಅನ್ನೋ ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಆಪರೇಷನ್ ಗರುಡ ಅನ್ನೋದ ಈ ಸಿ ಬಿ ಐದವರ ಸ್ಟಾರ್ಟ್ ಮಾಡಿದ್ದಾರೆ, ಸಿ ಬಿ ಐದವ್ರು ಸ್ಟಾರ್ಟ್ ಮಾಡ್ಯಾರ. ಇದು ಸಿ ಬಿ ಐ ಪ್ಲಸ್ ನಾರ್ಕೋಟಿಕ್ಸ್ ಪ್ಲಸ್ ಇಂಟರ್ಪೋಲ್ ಈ ಮೂರು ಸೇರಿ ಈ ಆಪರೇಷನ್ ಗರುಡನ್ನು ಸ್ಟಾರ್ಟ್ ಮಾಡ್ಯಾರ. ಆಪರೇಷನ್ ಗರುಡ. ನೆಕ್ಸ್ಟ್, ವಿಶ್ವಸಾಗರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವಿಶ್ವಸಾಗರ ದಿನವನ್ನು ಸೆಪ್ಟೆಂಬರ್ ಕೊನೆಯ ವಾರದಿಂದ ಆಚರಿಸಲಾಗುತ್ತದೆ. ಮರ್ಚೆಂಟ್ ಶಿಪ್ಪಿಂಗ್ಗೆ ಬೆಂಬಲವನ್ನು ತೋರಿಸಲು ಈ ವರ್ಷ ಸೆಪ್ಟೆಂಬರ್ 29ರಂದು ವಿಶ್ವಸಾಗರ ದಿನವನ್ನು ಆಚರಿಸಲಾಗುತ್ತದೆ. ಇದು ಜಗತ್ತಿನಾದ್ಯಂತ ಸರಕುಗಳನ್ನು ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ರೀತಿಯಲ್ಲಿ ಸಾಗಿಸಲು ಸಮರ್ಥ ಮಾರ್ಗಗಳನ್ನು ಬಳಸುತ್ತದೆ. ಅಂದರೆ ಸಮುದ್ರಯಾನ. 2022ರ ವಿಶ್ವಸಾಗರ ದಿನದ ಥೀಮ್ ಗ್ರೀನರ್ ಶಿಪ್ಪಿಂಗ್ ಆಗಿ ಹೊಸ ತಂತ್ರಜ್ಞಾನಗಳು ಅಂತ ಕನ್ನಡದಾಗ್ರಿ, ಇಂಗ್ಲೀಷ್ನಾಗ ನ್ಯೂ ಟೆಕ್ನಾಲಜೀಸ್ ಫಾರ್ ಗ್ರೀನರ್ ಶಿಪ್ಪಿಂಗ್. ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ IMO ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ವಿಶ್ವಸಾಗರ ದಿನವನ್ನು ಆಚರಿಸುತ್ತದೆ. ಮೇಲಾಗಿ ತಿಂಗಳ ಕೊನೆಯ ಗುರುವಾರ ಈ ವರ್ಷ ಇದನ್ನು ಸೆಪ್ಟೆಂಬರ್ 29ರಂದು ಆಚರಿಸಲಾಗುತ್ತದೆ. ಈ ದಿನವು ಸಮುದ್ರದ ಸುರಕ್ಷತೆ ಮತ್ತು ಸಮುದ್ರ ಪರಿಸರದ ಬಗ್ಗೆ ಸಾರ್ವಜನಿಕರ ಗಮನವನ್ನು ಸೆಳೆಯಲು ಕೇಂದ್ರೀಕರಿಸುತ್ತದೆ. 13ನೇ FICCI ಗ್ಲೋಬಲ್ ಸಿಲ್ಕ್ಸ್ ಸಮಿಟ್ 2022ನ್ನು ಯಾರು ಉದ್ಘಾಟನೆ ಮಾಡಿದರು? ಇದನ್ನು ಧರ್ಮೇಂದ್ರ ಪ್ರಧಾನ್ ಅವರು ಉದ್ಘಾಟನೆ ಮಾಡ್ತಾರೆ. ಉತ್ತರ ಧರ್ಮೇಂದ್ರ ಪ್ರಧಾನ್. ಕೇಂದ್ರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು 13ನೇ FICCI ಜಾಗತಿಕ ಕೌಶಲ್ಯ ಶೃಂಗಸಭೆ 2022ನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮ ಇದೆಲ್ಲಿ ನಡೀತದೆ? ನವದೆಹಲಿ ಒಳಗೆ ನಡೀತಿರಿ. ಇದರ ಥೀಮ್ ಏನಂದ್ರೆ ಎಜುಕೇಷನ್ ಟು ಎಂಪ್ಲಾಯಬಿಲಿಟಿ ಮೇಕಿಂಗ್ ಇಟ್ ಹ್ಯಾಪನ್, ಉದ್ಯೋಗಕ್ಕೆ ಶಿಕ್ಷಣ ಇದು ಸಂಭವಿಸುವಂತೆ ಮಾಡುವುದು. ಭಾರತವು ವಿಶ್ವದ ಕೌಶಲ್ಯ ರಾಜಧಾನಿ ಹೇಗೆ ಆಗುವುದು ಎಂಬುದರ ಮೇಲೆ ಕೇಂದ್ರೀಕರಿಸುತ್ತದೆ ಈ ಪ್ರೋಗ್ರಾಂ. ನೆಕ್ಸ್ಟ್, ಸ್ವಚ್ಛ ಟೈಕ್ಯಾಥಾನ್ ಅನ್ನು ಯಾವ ಕೇಂದ್ರ ಸಚಿವಾಲಯವು ಪ್ರಾರಂಭಿಸಿತು? ಸ್ವಚ್ಛ ಟೈಕ್ಯಾಥಾನ್ ಅನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಪ್ರಾರಂಭಿಸಿತು. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಸ್ವಚ್ಛ ಅಮೃತ ಮಹೋತ್ಸವದ ಅಡಿಯಲ್ಲಿ ಸ್ವಚ್ಛ ಟೈಕ್ಯಾಥಾನ್ ಅನ್ನು ಪ್ರಾರಂಭಿಸಿದೆ. ಆಟಿಕೆಗಳ ಸೃಷ್ಟಿ ಅಥವಾ ತಯಾರಿಕೆಯಲ್ಲಿ ತ್ಯಾಜ್ಯದ ಬಳಕೆಗೆ ಪರಿಹಾರಗಳನ್ನು ಅನ್ವೇಷಿಸಲು ಸ್ಪರ್ಧೆಯ ಗುರಿಯನ್ನು ಹೊಂದಿದೆ. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅರ್ಬನ್ ಅಫೇರ್ಸ್ ಕಾರ್ಯದರ್ಶಿ ಮನೋಜ್ ಜೋಶಿ ಅವರು ಮೈ ಗೌರ್ಮೆಂಟ್ ಪೋರ್ಟಲ್ನಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಮತ್ತು ಟೂಲ್ ಕಿಟ್ ಅನ್ನು ಬಿಡುಗಡೆ ಮಾಡಿದರು. ಸೆಂಟರ್ ಫಾರ್ ಕ್ರಿಯೇಟಿವ್ ಲರ್ನಿಂಗ್ IIT ಗಾಂಧಿನಗರ ಈ ಉಪಕ್ರಮಕ್ಕಾಗಿ MOHUA ಧ್ಯಾನ ಪಾಲುದಾರರಾಗಿದ್ದಾರೆ. ಯಾವ ರಾಜ್ಯ ಆಯುಷ್ಮಾನ್ ಉತ್ಕೃಷ್ಟ ಪ್ರಶಸ್ತಿ 2022ನ್ನು ಗೆದ್ದಿದೆ? ಉತ್ತರ ಉತ್ತರ ಪ್ರದೇಶ. ಆಯುಷ್ಮಾನ್ ಉತ್ಕೃಷ್ಟ ಪ್ರಶಸ್ತಿ 2022ನ ಆರೋಗ್ಯ ಸೌಲಭ್ಯ ರಿಜಿಸ್ಟರ್ಗೆ ಹಲವಾರು ಆರೋಗ್ಯ ಸೌಲಭ್ಯಗಳನ್ನು ಸೇರಿಸಿದ್ದಕ್ಕಾಗಿ ಉತ್ತರ ಪ್ರದೇಶಕ್ಕೆ ನೀಡಲಾಗಿದೆ. ಕೇಳ್ತಾರೆ ಕ್ವಶನ್ನ, ಯಾವ ರಾಜ್ಯಕ್ಕೆ ನೀಡಲಾಗಿದೆ ಅಂತ? ಉತ್ತರ ಪ್ರದೇಶಕ್ಕೆ. ರಾಷ್ಟ್ರೀಯ ಆರೋಗ್ಯ ಸೌಲಭ್ಯ ನೋಂದಣಿಗೆ 28,728 ಹೊಸ ಆರೋಗ್ಯ ಸೌಲಭ್ಯಗಳನ್ನು ಸೇರಿಸುವುದರೊಂದಿಗೆ ಉತ್ತರ ಪ್ರದೇಶವು ರಾಷ್ಟ್ರದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ರಾಜ್ಯವಾಗಿದೆ. 2 ಕೋಟಿಗೂ ಹೆಚ್ಚು ABHA ಅಂತಂದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಖಾತೆಗಳೊಂದಿಗೆ
ಆಯುಷ್ಮಾನ್ ಭಾರತವು ಆರೋಗ್ಯ ಖಾತೆಗಳನ್ನು ರಚಿಸಲು ರಾಜ್ಯವು ಎರಡನೇ ಅತ್ಯುತ್ತಮ ರಾಜ್ಯವಾಗಿದೆ. ಇವು ರಾಜ್ಯದ ಆರಂಭಿಕ ಕೆಲವು ಹೆಗ್ಗುರುತುಗಳಾಗಿವೆ. ರಾಣಿಪುರ ಹುಲಿ ಸಂರಕ್ಷಿತ ಪ್ರದೇಶವು ಯಾವ ರಾಜ್ಯದಲ್ಲಿದೆ? ಇದು ಭಾರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಯಾರು ಯಾರ್ಯಾರು ನೋಡ್ತಿ ಪ್ರಿಪೇರ್ ಆಗ್ತಿದ್ರಿ ಅವರಿಗೆ ಎಲ್ಲ ಕಾಂಪಿಟೇಟ್ ಎಕ್ಸಾಮ್ಗೂ ಭಾರಿ ಇಂಪಾರ್ಟೆಂಟ್. ರಾಣಿಪುರ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಇದರ ಉತ್ತರ, ರಾಣಿಪುರ ಹುಲಿ ಸಂರಕ್ಷಿತ ಪ್ರದೇಶ ಉತ್ತರ ಪ್ರದೇಶ ಒಳಗಡೆ ಐತೆ. ಬಂದೇಲ್ಖಂಡ್ ಪ್ರದೇಶದಲ್ಲಿ ಮೊದಲ ಹುಲಿ ಸಂರಕ್ಷಿತ ಪ್ರದೇಶ ಅಭಿವೃದ್ಧಿಗೆ ಉತ್ತರ ಪ್ರದೇಶ ಸಚಿವ ಸಂಪುಟ ಹಸಿರು ನಿಶಾನೆ ತೋರಿದೆ. ಹುಲಿ ಸಂರಕ್ಷಿತ ಪ್ರದೇಶವು 29,958.86 ಹೆಕ್ಟರ್ ಬಫರ್ ಪ್ರದೇಶ ಮತ್ತು 23,031 ಹೆಕ್ಟರ್ ಕೋರ್ ಪ್ರದೇಶವನ್ನು ಒಳಗೊಂಡಂತೆ 52,989.863 ಹೆಕ್ಟೇರ್ ಭೂಮಿಯನ್ನು ವ್ಯಾಪಿಸಿದೆ. ಇದನ್ನು ಈಗಾಗಲೇ ರಾಜ್ಯದ ಚಿತ್ರಕೂಟ ಜಿಲ್ಲೆಯಲ್ಲಿ ರಾಣಿಪುರ ವನ್ಯಜೀವಿ ಅಭಯಾರಣ್ಯದಿಂದ ಘೋಷಿಸಲಾಗಿದೆ. ಉತ್ತರ ಉಷ್ಣವಲಯದ ಒಣ ಪತನಶೀಲ ಕಾಡುಗಳಿಂದ ಅಮೃತವಾಗಿರುವ ರಾಣಿ ಹುಲಿ ಸಂರಕ್ಷಿತ ಪ್ರದೇಶವು ಹುಲಿ, ಚಿರತೆ, ಕರಡಿ, ಮಚ್ಚೆಯುಳ್ಳ ಜಿಂಕಿ, ಸಾಂಬಾರ್, ಚಿಂಕಾರ, ಸರೀಸೃಪಗಳು ಮತ್ತು ಇತರ ಸಸ್ತನಿಗಳಿಗೆ ನೆಲೆಯಾಗಿದೆ. ರಾಣಿಪುರ ಹುಲಿ ಸಂರಕ್ಷಿತ ಅರಣ್ಯದ ಸ್ಥಾಪನೆಯು ಬಂದೇಲ್ಖಂಡ್ನಲ್ಲಿ ವನ್ಯಜೀವಿಗಳ ಸಂರಕ್ಷಣೆಗೆ ಒಂದು ಮಹತ್ವದ ತಿರುವು ಎಂದು ಸಾಬೀತುಪಡಿಸುತ್ತದೆ ಮತ್ತು ಪ್ರದೇಶದ ಪರಿಸರ ಪ್ರವಾಸೋದ್ಯಮ ಸಾಮರ್ಥ್ಯವನ್ನು ತೆರೆಯುತ್ತದೆ ಮತ್ತು ಸ್ಥಳೀಯ ಜನಸಂಖ್ಯೆಗೆ ಪ್ರಯೋಜನಕಾರಿಯಾಗಿ ಅಪಾರ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ವ್ಲಾಡಿಮಿರ್ ಪುಟಿನ್ ಯಾರಿಗೆ ರಷ್ಯಾದ ಪೌರತ್ವವನ್ನು ನೀಡಿದರು? ಆ ದೇಶದ ಪೌರತ್ವವನ್ನು ಯಾರಿಗೆ ಕೊಟ್ಟರು ಅಂತ, ರಷ್ಯಾದ ಪೌರತ್ವವನ್ನು ಯಾರಿಗೆ ಕೊಟ್ಟರು ಅಂತೇಳಿ ಕ್ವಶನ್ ರೀ. ಇದರ ಉತ್ತರ, ಎಡ್ವರ್ಡ್ ಸ್ನೋಡೆನ್ ಅಂತೇಳಿ ಅವ್ರಿಗೆ ಕೊಟ್ಟರು. ವ್ಲಾಡಿಮಿರ್ ಪುಟಿನ್ ರಷ್ಯಾದ ಪೌರತ್ವ ಕೊಟ್ಟರು. ಯಾರಿಗೆ ಎಡ್ವರ್ಡ್ ಸ್ನೋಡೆನ್? ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಮಾಜಿ US ಗುಪ್ತಚರ ಗುತ್ತಿಗೆದಾರ ಎಡ್ವರ್ಡ್ ಸ್ನೋಡೆನ್ ಅವರಿಗೆ ರಷ್ಯಾದ ಪೌರತ್ವವನ್ನು ನೀಡಿದರು. 9 ವರ್ಷಗಳ ನಂತರ ಅವರು ರಾಷ್ಟ್ರೀಯ ಭದ್ರತಾ ಸಂಸ್ಥೆ NSA ನ್ಯಾಷನಲ್ ಸೆಕ್ಯುರಿಟಿ ಏಜೆನ್ಸಿಯ ರಹಸ್ಯ ಕಣ್ಗಾವಲು ಕಾರ್ಯಾಚರಣೆಗಳ ಪ್ರಮಾಣವನ್ನು ಬಹಿರಂಗಪಡಿಸಿದರು. ಬೇಹುಗಾರಿಕೆ ಆರೋಪದ ಮೇಲೆ ಕ್ರಿಮಿನಲ್ ವಿಚಾರಣೆಯನ್ನು ಎದುರಿಸಲು ಅವರು ಯುನೈಟೆಡ್ ಸ್ಟೇಟ್ಸ್ಗೆ ಮರಳಬೇಕೆಂದು US ಅಧಿಕಾರಿಗಳು ವರ್ಷಗಳಿಂದ ಬಯಸಿದ್ದರು. US ರಾಷ್ಟ್ರೀಯ ಭದ್ರತಾ ಏಜೆನ್ಸಿಯು ಮಾಜಿ ಉದ್ಯೋಗಿಯಾಗಿರುವ ಸ್ನೋಡೆನ್ ಸರ್ಕಾರ ಕಣ್ಗಾವಲು ಕಾರ್ಯಕ್ರಮಗಳನ್ನು ವಿವರಿಸುವ ರಹಸ್ಯ ದಾಖಲೆಗಳನ್ನು ಸೋರಿಕೆ ಮಾಡಿದ್ರು. ನಂತರ US ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳಲು 2013 ರಷ್ಯಾದಲ್ಲಿ ವಾಸಿಸುತ್ತಿದ್ದಾರೆ. ರಷ್ಯಾದ ಬಗ್ಗೆ ಸ್ವಲ್ಪ ಗೊತ್ತಿರಲಿ. ರಷ್ಯಾದ ರಾಜಧಾನಿ ಮಾಸ್ಕೋ, ರಷ್ಯಾದ ಕರೆನ್ಸಿ ರೂಬೆಲ್, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಸೌದಿ ಅರೇಬಿಯಾದ ನೂತನ ಪ್ರಧಾನಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸೌದಿ ಅರೇಬಿಯಾದ ನೂತನ ಪ್ರಧಾನಿಯಾಗಿ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ನೇಮಕಗೊಂಡಿದ್ದಾರೆ. ಸೌದಿ ಅರೇಬಿಯಾದ ಪ್ರಬಲ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರನ್ನು ರಾಜಮನೆತನದ ಆದೇಶದ ಮೂಲಕ ಪ್ರಧಾನಿಯಾಗಿ ನೇಮಿಸಲಾಗಿದೆ. ಅವರನ್ನು ಪ್ರಧಾನಮಂತ್ರಿಯಾಗಿ ನೇಮಿಸುವ ರಾಜಾಜ್ಞೆಯನ್ನು ಸೌದಿ ಪ್ರೆಸ್ ಏಜೆನ್ಸಿ ನಡೆಸಿತು. ಪುನರ್ರಚನೆಯ ಮತ್ತೊಬ್ಬ ಪುತ್ರ ರಾಜಕುಮಾರ ಅಬ್ದುಲ್ ಅಜೀಜ್ ಬಿನ್ ಸಲ್ಮಾನ್ ಅವರನ್ನು ಇಂಧನ ಸಚಿವರನ್ನಾಗಿ ಇರಿಸಿದೆ ಎಂದು ರಾಜಾಜ್ಞೆಯಲ್ಲಿ ತಿಳಿಸಿದ್ದಾರೆ. ಸೌದಿ ಅರೇಬಿಯಾ ಬಗ್ಗೆ ಗೊತ್ತಿರಲಿ. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್, ಸೌದಿ ಅರೇಬಿಯಾದ ಕರೆನ್ಸಿ ಸೌದಿ ರಿಯಾದ್. ಇಲ್ಲಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್ ಮುಗಿತರೆ. ನೆಕ್ಸ್ಟ್ ಕ್ಲಾಸ್ನಾಗ ಮತ್ತೆ ನಾಳೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇದರಲ್ಲೇ ಭೇಟಿಯಾಗೋಣ ರೀ.